ಸೊ ನಮ್ ಸೋಮುನೇ ಹೋಗ್ತಾ ಲಕ್ಷಣ ನೋಡ್ಬಿಟ್ಟು ಅಂಗಡಿದು ಫ್ರೈಡ್ ರೈಸ್ ಸ್ಕ್ವಿಡ್ ಎಲ್ಲ ಜೋರ ಕಾಣಿಸ್ತಾ ಇದೆ. ಇವರು ಕ್ಲೀನ್ ಅಂದ್ರೆ ಹೊಟ್ಟೆ ಎಲ್ಲ ತೆಗ್ದಿರಲ್ಲ ಅಲ್ಲ ಬ್ರೋ? ಇದು ಕ್ಯೂಬ್ಸ್ ಕ್ಯೂಬ್ಸ್ ತರ ಹಾಕಿದ್ದಾರೆ ಚನ್ಸ್. ಬೆಳಗ್ಗೆಯಿಂದ ಜಾಸ್ತಿ ಮೊಟ್ಟೆ ತಿಂದಿದೀವಿ ಬ್ರೋ. ಫೈನಲ್ ಏನ್ ಹೇಳ್ತೀರಾ? ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ಸದ್ಯ ಬ್ಯಾಂಕಾಕ್ ಫಿಶ್ ಮಾರ್ಕೆಟ್ ಅಲ್ಲಿ ಬಂದು ಇದ್ದೀವಿ ನಾವು. ನಾನಾ ಸೀ ಫುಡ್ ಅಂತ ನಾನಾ ಏರಿಯಾನಲ್ಲಿ ಇದ್ದೀವಿ. ಸೊ ನಮ್ಮ ಸೋಮುನೇ ಹೋಗ್ತಾ ಲಕ್ಷಣ ನೋಡ್ಬಿಟ್ಟು ಅಂಗಡಿದು ಹೊಡೆ ಬಂದಿರೋದು. ಸೊ ಹೊರಗಡೆ ಹೋಗೋಣ. ಇಲ್ಲಿ ಲೈವ್ ಇಟ್ಟಿದ್ದಾರೆ, ಲೈವ್ ಕ್ರಾಪ್ಸ್ ಇದೆ, ಸ್ಟ್ರೀಮ್ಸ್ ಎಲ್ಲ ಇದೆ. ಅದಕ್ಕೆ ಈ ತರ ಒಂದು ಒಳ್ಳೆ ಫುಡ್ ಟೇಸ್ಟ್ ಮಾಡ್ಲೇಬೇಕು ಅಂತಾನೆ ಪರ್ಮಿಷನ್ ತಗೊಂಡ್ ಬಂದ್ಬಿಟ್ಟಿದ್ವಿ. ಸೊ ವಿಡಿಯೋ ಮಾಡ್ಬಿಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಕ್ಕಂತ ಈಗ ಬನ್ನಿ ನಮ್ಮ ವಿಕ್ರಮ್ ಬ್ರೋ ಜೊತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ನಾನಾ ಪ್ಲಾಜಾ ನಾನಾ ಏರಿಯಾನಲ್ಲಿ ಒಂದು ಸೀ ಫುಡ್ ಮಾರ್ಕೆಟ್ ಅಂತ ಒಂದು ರೆಸ್ಟೋರೆಂಟ್ ಇದೆ. ನಾನಾ ಫುಡ್ ಕೋರ್ಟ್, ಸೀ ಫುಡ್ ಕೋರ್ಟ್ ಅದಕ್ಕೆ ಬಂದಿದ್ದೀವಿ. ತೊಬ್ಬರ ಏನೇನಿದೆ ನೀವೇ ಹೇಳ್ಬಿಡಿ. ಒಂದು ಚಿಕನ್ ಸಟಾಯಿನ ತರಿಸಿದೀವಿ, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಆಮೇಲೆ ಇದು ಕ್ರ್ಯಾಬ್ ಆಮ್ಲೆಟ್, ಆಮ್ಲೆಟ್ ಇದು ಸೀ ಫುಡ್ ಫ್ರೈಡ್ ರೈಸ್, ಫ್ರೈಡ್ ರೈಸ್ ಸ್ಕ್ವಿಡ್ ಎಲ್ಲ ಜೋರಾಗಿ ಕಾಣಿಸ್ತಾ ಇದೆ. ಡೀಪ್ ಫ್ರೈಡ್ ಶ್ರಿಂಪ್, ಶ್ರಿಂಪ್ ಲಿಸ್ಟ್ ಇದೆ. ಇನ್ನೊಂದು ಬರಬೇಕು, ಅದು ಬಾರ್ಬಿಕ್ಯೂ ಸೀ ಫುಡ್ ಗ್ರಿಲ್ ಮಾಡಿರೋದು, ಅದು ಬರ್ತಾ ಇದೆ. ಅದು ಬರೋದು ಇನ್ಸ್ವಲ್ಪ ಲೇಟ್, ಇವಾಗ ಇಟ್ಟಿದ್ದಾರೆ, ಬರೋಕ್ಕೆ ಲೇಟ್ ಆಗುತ್ತೆ. ಶುರು ಮಾಡೋಣ. ಯಾವ ಟ್ರೈ ಮಾಡೋಣ? ಫಸ್ಟ್ ಅದೇ ಇದು ಶ್ರಿಂಪ್ ಇದೆ. ಹೋಗೋಣ. ಅಲ್ಲ ಬ್ರೋ, ನಾನು ಸ್ಪಿಟ್ ನೋಡಿದ್ದೀನಿ, ಈ ಪಾರ್ಟಿ ದೊಡ್ಡದು ಎಲ್ಲೂ ನೋಡಿಲ್ಲ. ಬಲ್ತೋಗಿರೋ ನೋಡೋಣ ಹೇಗಿರುತ್ತೆ ಟೇಸ್ಟ್. ರಬ್ಬರ್ ಅಂದ್ರೆ ನಮ್ದು ಎಳ್ನೀರ್ದು ಒಂದು ಕೊಬ್ಬರಿ ಇರುತ್ತಲ್ಲ ಆ ತರ ಇದೆ. ಅದು ಎಳ್ನೀರಲ್ಲಿ ಬರೋ ಗಂಜಿ ತರುತ್ತೆ. ಸೊ ಅದನ್ನ ಸ್ವಲ್ಪ ಸ್ವೀಟ್ ಇರುತ್ತೆ. ಇದ್ರಲ್ಲಿ ಏನೂ ಇಲ್ಲ, ಇದರಲ್ಲಿ ಕೌಸ್ ಕೂಡ ವಾಸನೆ ಹೊಡಿತಾ ಇಲ್ಲ. ಅದು ಖಾರ ಬಿಟ್ಟಾಗಿ ಮಸಾಲೆ ಬಿಟ್ಟಾಗಿ ವಾಸನೆನೂ ಬರ್ತಾ ಇಲ್ಲ. ಅದೊಂದು ಪ್ಲಸ್ ಪಾಯಿಂಟ್. ಬಟ್ ನಿಮ್ಗೆ ಏನು ಫೀಲ್ ಆಗಲ್ಲ, ಏನೋ ತಿಂತಾ ಇದ್ದೀರಿ ಅಂತ ಅನ್ಸಲ್ಲ. ಹೌದು, ಗಂಜಿ ಇದ್ದಾ ಇದ್ದೀರಿ ಅಂತ ಅನ್ಸುತ್ತೆ. ಬಟ್ ಗಂಜಿ ಅಲ್ಲ, ಇನ್ನು ಇದು ಎಳೆ ಬರುತ್ತಲ್ಲ ಚಿಕ್ಕ ಚಿಕ್ಕ ಡ್ರಿಂಕ್ಸು. ಹೌದು, ಅದರಲ್ಲಿ ಇದು ಡೀಪ್ ಫ್ರೈಡು ಈ ಥರ ಮಾಡಿಸ್ಕೊತಿದ್ರೆ ಚೆನ್ನಾಗಿರುತ್ತೆ. ಸ್ಪಿಡ್ಡಲ್ಲಿ ಆಮೇಲೆ ಸ್ಪಿಡ್ಡಲ್ಲಿ ಎಲ್ಲದು ಸೂಪರ್ ಡಿಶ್ ಬಂದು ಸ್ವೀಟ್ ಸುಕ್ಕ ಫ್ರಮ್ ಮಂಗಳೂರು ನಮ್ಮ ಕರಾವಳಿ ಕಡೆ ಮಾಡೋದು. ಮುಂದೆ ಮಾಡಿದ್ದೀನಿ, ದೊಡ್ಡದಾಗ ಕ್ವಾಂಟಿಟಿ ಕೊಡ್ತಾರೆ. ಕ್ವಾಂಟಿಟಿ ಒಬ್ಬರೇ ಖಾಲಿ ಮಾಡ್ಬೋದು, ಬಟ್ ಇಷ್ಟು ದೊಡ್ಡದಾಗಿರಲ್ಲ. ಅದು ಚಿಕ್ಕ ಚಿಕ್ಕದು, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹೌದು 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 ಹೌದು, ಸೊ ಖಾಲಿ ಮಾಡ್ಬಿಡೋಣ ಬ್ರೋ. ಇದರಲ್ಲಿ ಎಲ್ಲದಕ್ಕಿಂತ ಸ್ವಲ್ಪ ಹಿಂದೆ ಹೊಡೆದ್ಬಿಡ್ದು. ಹಾಂ, ರೈಸ್. ಹೌದು, ಎಗ್ ರೈಸು ಖಾಲಿ ಮಾಡೋಣ. ಖಾಲಿ ಮಾಡಿಬಿಟ್ಟು ಮತ್ತೆ ಸಿಗೋಣ. ಇವರು ಕ್ಲೀನ್ ಅಂದ್ರೆ ಹೊಟ್ಟೆಲ್ಲ ತೆಗ್ದಿರಲ್ಲ ಅಲ್ಲ ಬ್ರೋ? ಇದು ಓಕೆ, ಬಾಲ ಮಾತ್ರ ಬಿಟ್ಟಿದ್ದಾರೆ. ಓಕೆ, ಕ್ಲೀನ್ ಇಲ್ಲ ಅಂತ ತಗ್ದಿಲ್ಲ ಅಂತ ಹೆಂಗಿರುತ್ತೆ ಅಂದ್ರೆ ಸ್ಟೆಲ್ ಹಂಗೆ ಇರುತ್ತೆ, ಫುಲ್ಲು ತಲೆ ಸಮೇತ ಇರುತ್ತೆ. ಬಟ್ ಇದು ಸೊ ಇಲ್ಲಿ ಬಾಲ ಹತ್ರ ಮಾತ್ರ ಹಾಗೆ ಬಿಟ್ಟಿದ್ದಾರೆ. ಒಳ್ಳೆ ಕ್ರಿಸ್ಪಿ ಲೇಯರು, ಶ್ರಿಮ್ಮು ತುಂಬಾ ಫ್ರೆಶ್ ಇದೆ. ಅದು ಲೈವ್ ಬೇರೆ ಇಟ್ಟಿದ್ದಾರೆ ಸ್ವಲ್ಪ. ಇದೇನು ಸಾಸ್ ಬ್ರೋ? ಇದು ಚಿಲ್ಲಿ ಸಾಸ್. ಡಿಪ್ ಮಾಡ್ಬಿಡ್ಲ? ಸೂಪರ್. ಗಾರ್ಲಿಕ್ ಚಿಲ್ಲಿ, ಹನಿ ಚೆನ್ನಾಗಿದೆ. ಇದು ಎಷ್ಟು ರೂಪಾಯಿ ಕೊಟ್ಟಿದ್ದು ನಾವು? ಏನ್ ಬ್ರೋ ಇದು ಹಿಂಗಿದೆ? ಇದು ಒಳಗಡೆ ಇರೋದು ನೋಡಿ, ಅದು ಹಂಗೆ ಸಿಪ್ಪೆ ಹೇಳುತ್ತಲ್ಲ ಎಲ್ಲ ಹಂಗೆ ಇರುತ್ತೆ ಸಿಪ್ಪೆ ಎಲ್ಲ. ಮಧ್ಯದಲ್ಲಿ ಕಟ್ ಮಾಡಿ ಕ್ಲೀನ್ ಮಾಡಿರ್ತಾರೆ, ಮಾಂಸ ಇರುತ್ತೆ. ಇದು ಸುಮ್ಮನೆ ಡೆಕೋರೇಷನ್ ಪೀಸ್ ಹಂಗೆ ಇಟ್ಟಿರ್ತಾರೆ ತಲೆನ. ಇದು ಚೀಸ್ ನಾವು ಹಾಕ್ತಿರೋದು, ಚೀಸ್ ಒಳಗಡೆ ಇರೋದು ಚೀಸ್. ಓಕೆ, ಮೀಟ್ ಇದೆ ನೋಡಿ, ವೈಟ್ ಕಲರ್ ಚೀಸ್.
ಕಿತ್ಕೊಂಡು ತಿನ್ನೋದು ಅಷ್ಟೇ ಇದು ಅಷ್ಟೇ. ಹೌದು ನೀಟಾಗಿ ಬಂದ್ಬಿಡ್ತು ಚೀಸ್ ಕಾಣಿಸ್ತಾ ಇರ್ಬೇಕು ನಿಮ್ಗೆ. ಈ ಕಡೆ ಮಾಂಸ ಕಾಣ್ತಾ ಇರುತ್ತೆ ನೋಡಿ, ಮೂರ್ ಸಾವಿರ ರೂಪಾಯಿ. ಹೌದು ಸ್ವಲ್ಪ ಕಮ್ಮಿ ಇದೆ. ಉಪ್ಪು ಖಾರ ಹುಳಿ ಏನು ಇಲ್ಲ, ಏನು ಇರಲ್ಲ. ಚೀಸು ಮತ್ತೆ ಈ ಮಾಂಸ ಸ್ವಲ್ಪ ಏನು ಅಂದ್ರೆ ಸುಟ್ಟಿರೋದು ಅದೊಂದು ಫ್ಲೇಕ್ ಇನ್ಯೂಸ್, ಒಂದು ಸ್ಮೋಕಿನ್ಯೂಸ್ ಸ್ಮೋಕಿನೆಸ್ ಒಂದು ಮಾತ್ರ ಅಷ್ಟೇ. ಬಟ್ ಒಂಥರ ಮಜಾ ಇದೆ, ವಾಸನೆ ಇಲ್ಲ, ಕೂಸ್ ವಾಸನೆ ಏನು ಇಲ್ಲ ನಮಗೆ. ಇಲ್ಲ ಆಶ್ಚರ್ಯ ಅದು, ಯಾಕಂದ್ರೆ ಏನು ಹಾಕ್ತಿ, ಏನು ಸೊಪ್ಪಿಲ್ಲ ಅವ್ನು, ಇದಕ್ಕೆ ಉಪ್ಪು ಹಾಕಿಲ್ಲ. ನಾವು ಹಾಟ್ ಸಾಸು ಸ್ಪೈಸಿ ಇದೆಲ್ಲ ತಗೊಬೇಕಾಗಿತ್ತು, ಬಟ್ ಅದು ಆಲ್ರೆಡಿ ಇವನ್ನೆಲ್ಲ ಖಾರ ಇಟ್ಟು ಇದಕ್ಕೆ ಖಾರ ಹಾಕಿರ್ತಾರೆ ಅಂತ ಒಂದು ಇದು ನಮ್ಮ ಯೋಚನೆ ಮೇಲೆ ಇದು ತಗೊಂಡ್ವಿ. ಅದಕ್ಕೆ ಏನು ಮಾಡ್ತೀವಿ ಅಂದ್ರೆ, ಈಗ ನಾನು ಈಗ ಬರ್ತಾ ತುಂಬಾ ಸ್ವೀಟ್ ಫುಡ್ ಅಲ್ಲಿ ಇದನ್ನ ಇಟ್ಕೊಂಡು ಚಿಕ್ಕ ಚಿಕ್ಕ ಅಂಗಡಿಗಳಲ್ಲೂ ಇದನ್ನ ಮಾರ್ತಾ ಇದ್ದೀನಿ, ನೋಡ್ತಾ ಇದ್ರೆ ಜಾಸ್ತಿ ಮಲೇಷಿಯಲ್ಲಿ ಇಟ್ಟು ಅಲ್ಲಿ ಇರಲ್ಲಿ ಸಿಂಗಾಪುರಲ್ಲಿ ಚಟಾಯಿ ಸ್ಟ್ರೀಟ್ ಅಂತಾನೆ ಇದೆ. ಸ್ಟ್ರೀಟ್ ಫುಲ್ಲು ಹುಚ್ಚ ಬೆಳಗ್ಗೆಲ್ಲ ಓಪನ್ ಇರುತ್ತೆ, ರಾತ್ರಿ ಕ್ಲೋಸ್ ಮಾಡ್ತಾರೆ. ರೋಡ್ನೆ ರೋಡ್ ಫುಲ್ಲು ಅಂಗಡಿಗಳು ಹಾಕೊಂಡಿರ್ತಾರೆ, ಒಂದು ಹತ್ತು ಇಪ್ಪತ್ತು ಇಪ್ಪತ್ತು ಇವತ್ತು ಇಪ್ಪತ್ತು ಮೂವತ್ತು ಅಂಗಡಿಗಳು ಇರುತ್ತೆ, ಎಲ್ಲ ಇದೇ ಸುತ್ತಾ ಇರ್ತಾರೆ. ಇಷ್ಟು ಸುತ್ತಾ ಇರ್ತಾರೆ, ಫೇಮಸ್, ತುಂಬ ಫೇಮಸ್ ಎಲ್ಲ ಈ ಕಡ್ಡಿಯಲ್ಲೇ ಇರುತ್ತೆ. ಹಿಂಗೆ ಕಡ್ಡಿಲಿ ಹಿಂಗೆ ಸುಡೋದು. ಓಕೆ ಓಕೆ. ಇದರಿಂದ ಏನೋ ಒಂದು ಲಿಕ್ವಿಡ್ ಸುರಿತಾ ಇದ್ದೀರ ಅನ್ನೋದು ಆಯಿಲ್, ಅದು ಜ್ಯೂಸು ಚಿಕನ್ ಬೇರೆ ನೀಟಾಗಿ ಸುಟ್ಟಿದಾರಲ್ಲ ನೋಡಿ, ಅದು ಬರ್ನಿಂಗ್ ಎಲ್ಲಾನು ಹೇಗಿದೆ. ಚಿಕನ್ ಸಿಗುತ್ತೆ, ಪೋರ್ಕು ಸಿಗುತ್ತೆ. ಅವ್ರವ್ರು ಯಾವ್ದು ತಿಂತ ನಾವು ಚಿಕನ್ ತೊಗೊಂಡಿದ್ವಿ, ಅದು ಬೋನ್ಲೆಸ್ ಬರೋದು. ಇದು ಟೇಸ್ಟ್ ಮಾಡೋಣ, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಇದ್ರ ಬಗ್ಗೆ? ನನ್ನ ಪ್ರಕಾರ ಇದೇನಂದ್ರೆ ಒಂದು ಚಿಕನ್ ನಮ್ಮಲ್ಲಿ ತಿಂತೀರಲ್ಲ ಚಿಕನ್ ಟಿಕ್ಕ, ಅದು ದೊಡ್ಡ ದೊಡ್ಡ ಪೀಸ್ ಇರುತ್ತೆ, ಅದನ್ನ ಸುಟ್ಟಿ ಕೊಡೋತರ ಅನ್ಕೊಂಡಿದ್ದೀನಿ. ಫುಲ್ಲು ಆಲೋಚನೆ ಚೇಂಜ್ ಆಗುತ್ತೆ, ಟೇಸ್ಟ್ ಮಾಡಿ. ಚಿಯರ್ಸ್. ಚಿಯರ್ಸ್. ಮೇಲೆ ಸಕ್ಕರೆ ಪಾಕ ಹಾಕಿದಾರ ಸ್ವೀಟ್ ಇರುತ್ತೆ, ಆಮೇಲೆ ಸ್ಮೋಕಿನೆಸ್ ಇರುತ್ತೆ. ಇನ್ನೊಂದು ಸ್ವೀಟ್ನೆಸ್ ಬರ್ತಾರದು ಏನಂತ ಅಂದ್ರೆ ಪೀನಟ್ ಕಡಲೆ ಬೀಜ. ಅದ್ರ ಸ್ವೀಟ್ನೆಸ್ ಬರ್ತಾರದು ಏನು ಅಂದ್ರೆ ಪೀನಟ್ ಕಡಲೆ ಬೀಜ ಪೀನಟ್ ಬಟರ್ ಎಲ್ಲ ಹಾಕಿದ್ರೆ ಇದ್ರಲ್ಲಿ ಅದನ್ನ ಸ್ವೀಟ್ನೆಸ್ ಅದೇನೆ ಅದ್ರದ್ದು ನೆನ್ಸ್ಕೊಳಕ್ಕೂ ಅದನ್ನೇ ಕೊಟ್ಟಿರ್ತಾರೆ. ಓಕೆ, ಪೀನಟ್ ಬಟರ್ ಅಂತಾರಲ್ಲ ಅಂದ್ರೆ ಇದು ಸ್ಪೈಸಿ ಫುಡ್ ಅಲ್ಲ, ಸ್ವೀಟ್ ಫುಡ್ ಇದು. ಸ್ಪೈಸಿ ಅಲ್ಲ, ಒಂಥರ ಚೆನ್ನಾಗಿದೆ ನೋಡಿ. ಈಗ ಕಳೆ ಕಲಿಜ ಹೌದು, ಅದು ಚೆನ್ನಾಗಿ ಸುಟ್ಟಿರೋದ ಸ್ಮೋಕಿ ಫ್ಲೇವರು ಆಗಾಗ ಬರೋದಕ್ಕೆ ಇನ್ನೂ ಒಂಥರ ಚೆನ್ನಾಗಿದೆ. ಇದು ಸ್ವೀಟ್ ಡಿಶ್ ಖಾರ ಲೈಟಾಗಿ ಒಂಥರ ಖಾರ ಥರ ಅನಿಸುತ್ತೆ, ಬಟ್ ಅದೇನು ಅಷ್ಟೊಂದು ಏನೂ ಅಲ್ಲ, ಖಾರನೇ ಅಲ್ಲ ನಮ್ಗೆ. ಇಲ್ಲ ಇಲ್ಲ, ಸ್ವೀಟ್ ಡಿಶ್ ಒಂಥರ ಸ್ವೀಟ್ ಡಿಶ್ ಇದು. ಯಾವ್ದು ಡೆಸರ್ಟ್ ಅನ್ಕೊಂಡ್ಬಿಡ್ತು, ನಾನು ಹೇಳದ್ನಲ್ಲ ಏನು ಸಕ್ಕರೆ ಪಾಕ ಹಾಕಿದ್ರ ಅಂತ ಕೇಳ್ಬಿಟ್ನಲ್ಲ. ನಾನು ಸಕ್ಕರೆ ಪಾಕ ಅಲ್ಲ, ಅದು ಪೀನಟ್ ಸಾಸ್ ಲೈಟಾಗಿ ಹಚ್ಚಿರ್ತಾರೆ, ಸೈಡಲ್ಲಿ ಎಷ್ಟು ಜಾಸ್ತಿ ಕೊಟ್ಟಿರ್ತಾರೆ, ಜಾಸ್ತಿ ಜಾಸ್ತಿ ತಿಂದಷ್ಟು ಒಳ್ಳೇದು. ಒಳ್ಳೇದಂದ್ರೆ ಇಷ್ಟ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ಬಟ್ ಎಲ್ಲರೂ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ, ಸೋಮವಾರ ಇಷ್ಟ ಆಯ್ತು. ನೋಡಿ ಖಾಲಿ ಆಗೋಯ್ತು, ಫಸ್ಟ್ ನಾನೇ ಖಾಲಿ ಮಾಡಿದ್ದು. ಸೂಪರ್ ಬ್ರೋ. ನೆಕ್ಸ್ಟು ಕ್ರ್ಯಾಬ್ ಆಮ್ಲೆಟ್ ಸ್ಟಾರ್ಟ್ ಮಾಡೋಣ. ಕ್ರ್ಯಾಬ್ ಆಮ್ಲೆಟ್ ತಿನ್ನೋದಕ್ಕೆ ಸತ್ಯ ಬ್ರೋ ಅವರು ಜಾಯ್ನ್ ಆದ್ರು, ಮತ್ತೆ ಸ್ಟಾರ್ಟ್ ಮಾಡೋಣ. ಮಾಡೋಣ ಬ್ರೋ. ತರೋದು ಸತ್ಯ ಬ್ರೋ. ಓಹೋ ಇಲ್ಲಿ ನೋಡಿ ಏನ್ ಬ್ರೋ, ಓಹೋ ಕ್ಯೂಬ್ಸ್ ಕ್ಯೂಬ್ಸ್ ತರ ಹಾಕಿದ್ದಾರೆ ಚಂಕ್ಸ್. ಬೇಜಾರ್ ಹಾಕಿದ್ದಾರೆ, ಇಷ್ಟೊಂದು ಆಗ್ತಾರೆ ಅನ್ಕೊಂಡಿರ್ಲಿಲ್ಲ. ಹೌದು ಜಾಸ್ತಿ ಇದೆ. ಸೂಪರ್. ಬೆಳಗ್ಗೆಯಿಂದ ಜಾಸ್ತಿ ಮೊಟ್ಟೆ ತಿಂದಿದ್ದೀವಿ, ಅದು ಎಲ್ಲದಕ್ಕಿಂತ ತುಂಬಾನೇ ಚೆನ್ನಾಗಿದೆ. ಸೂಪರ್ ಬ್ರೋ, ಇದು ಮಾತ್ರ ಅಲ್ಟಿಮೇಟ್ ಇದು. ನಾನು ಫಸ್ಟೇ ಹತ್ಕೊಂಡ್ಬಿಟ್ಟೆ, ಅದ್ರ ಜೊತೆ ಇನ್ನೂ ಚೆನ್ನಾಗಿದೆ.
ಎಲ್ಲದರಲ್ಲೂ ಸ್ವಲ್ಪ ಖಾರಾಂಶ, ಸ್ವಲ್ಪ ಇದು ಟೊಮೆಟೊ ಕೆಚಪ್ ಹಾಕಿರ್ತಾರೆ, ಸಿಹಿ ಅಂಶ, ಲೈಟ ಹುಳಿ ಜೊತೆಗೆ ಇನ್ನೂ ಚೆನ್ನಾಗಿದೆ. ಹಾಗೆ ತಿನ್ನೋಕ್ಕೆ ಸೂಪರ್ ಆಗಿದೆ. ಈ ಖಾರ ಇನ್ನೂ ಆ ಖಾರ ಸಾಸ್ಗಳಿಗೆಲ್ಲ ಇನ್ನೂ ಮೊದಲು ಅದ್ಭುತವಾಗಿರುತ್ತೆ. ನಾನು ಟ್ರೈ ಮಾಡ್ಬಿಡ್ತೀನಿ. ಲಿಕ್ವಿಡ್ ಕೊಡ್ತಾರೆ ಯಾವಾಗಿದೆ ಎಲ್ಲದು. ಆಹಾ, ಇದು ನಮ್ಮ ಗೊಜ್ಜು ಇದ್ದಂಗೆ. ಇದು ಹಸಿಮೆಣಸಿನಕಾಯಿ ಹುಳಿ ಹಾಕಿ ಮಾಡ್ತಿರಲ್ವಾ? ಮೋಸ್ಟ್ಲಿ ಬರೀ ವಿನೆಗರು, ಮೆಣಸಿನಕಾಯಿ ನಿಂತಿರೋದಷ್ಟೇ. ಹುಳಿ, ಖಾರ, ಟೇಸ್ಟ್ ಖಾರ ಮಾತ್ರ. ಪ್ರೋ, ಫೈನಲ್ ಏನು ಹೇಳ್ತೀರಾ? ನಾವೀಗ ತಿಂದಿದ್ದು ಊಟದಲ್ಲಿ ಯಾವ್ದು ನಿಮಗೆ ಟಾಪ್ ಮೋಸ್ಟ್ ಇಷ್ಟ ಆಯಿತು? ಸೊ ಎರಡು ಚಾನಲ್ನಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಅಂಡ್ ಇದರಲ್ಲಿ ಬಂದಿರುತ್ತೆ ಡಿಶಸ್ಸು ಆರ್ಡರ್ ಮಾಡಿರೋದ್ರಲ್ಲಿ. ನಮ್ಮ ಚಾನಲ್ನಲ್ಲಿ ಒಂದು ಅರ್ಧ, ಅವ್ರ ಚಾನಲ್ನಲ್ಲಿ ಫುಲ್ ಬಂದಿರುತ್ತೆ. ಸೊ ಫುಲ್ಲು ನೋಡ್ಕೊಬೇಕು ಅಂದರೆ ಸುಮು ಊಟ ಮಾಡಿರ್ತಾರೆ ನಮ್ಮ ವಿಕ್ರಮ್ ಬ್ರೋ ಜೊತೆನಲ್ಲಿ. ಬ್ರೋ, ಏನು ಹೇಳ್ತೀರಾ? ಯಾವ ಟಾಪ್? ಥೈಲ್ಯಾಂಡ್ ಬಂದಾಗ ಸೀಫುಡ್ ಟ್ರೈ ಮಾಡಲೇಬೇಕು, ಫ್ರೆಶ್ ಆಗಿ ಸಿಗುತ್ತೆ, ಅದೊಂದು ಗೊತ್ತಿರೋ ವಿಷಯ. ಸೊ ನಾವು ಪಟಾಯದಲ್ಲಿ ಟ್ರೈ ಮಾಡೋಣ ಅನ್ಕೊಂಡಿದ್ವಿ. ಇಲ್ಲಿ ಅಕಸ್ಮಾತ್ ಈ ಕಡೆ ಬಂದಾಗ ಕಾಣಿಸ್ತು, ಅಟ್ರಾಕ್ಟಿವ್ ಆಗಿ ಕಾಣಿಸ್ತು. ಏನಕ್ಕೋ ಬಂದ್ವಿ, ಏನೇನೋ ಆಗೈತೆ ಇಲ್ಲಿ ಬಂದ್ಮೇಲೆ. ಶಾಪಿಂಗ್ ಏನು ತಗೊಂಡಿದ್ವಿ, ಶಾಪಿಂಗ್ ಆಗಿಲ್ಲ, ಇದಾಯಿತು. ಇಲ್ಲಿ ಬಂದಿದ್ದ ತಕ್ಷಣ ಒಂಥರ ಇದು ಅಂದಾಜ್ ಮೇಲೆ ತೊಗೊಂಡ್ವಿ, ನೋಡೋಣ ತಿನ್ನೋಣ ಚೆನ್ನಾಗಿಲ್ಲ ಅಂತ ಬೇಡ ವಿಡಿಯೋ ಮಾಡೋದು ಅಂತ. ಬಟ್ ಇಷ್ಟ ಆಯಿತು. ಫಸ್ಟ್ ತಿಂದಿದ್ದ ತಕ್ಷಣ ಶ್ರಿಂಪು, ಆಮೇಲೆ ಗ್ರಿಲ್ಡ್ ಪ್ರಾನ್ಸ್ ಇರ್ಬೋದು, ಬಿಗ್ ಶ್ರಿಂಪು. ನನಗಂತೂ ಆ ಕ್ರಾಬ್ ಆಮ್ಲೆಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ತಿಂದಿದ್ದು ಒಂದು ಎರಡು ಡಿಶ್ನಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫ್ರೈಡ್ ರೈಸ್ನು ಸಟಾಯ್ ಆಫ್ಲೈನ್ ತಿಂದೆ, ಅದೊಂಥರ ನನಗೆ ಒಬ್ಬಟ್ಟು ತಿಂದಂಗೆ ಅನಿಸ್ಬಿಡ್ದು. ಹೌದು, ಬೆಲ್ಲ ಹಾಕಿರ್ತಾರೆ ಸ್ವೀಟ್, ಅದಕ್ಕೋಸ್ಕರ ಇದು. ಅಲ್ಲ, ಇದು ಇದ್ದಿದ್ರಲ್ಲಿ ಸ್ವಲ್ಪ ಡಮ್ಮಿ ಅನಿಸಿದೆ ಅಂದರೆ ಇದು ಫ್ರೈಡ್ ರೈಸ್ ಸ್ವಲ್ಪ ಡಮ್ಮಿ ಇತ್ತು. ಅದಕ್ಕೆ ಆ ಸಾಸು, ಆ ಗೊಜ್ಜುಗಳು ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಇನ್ನೊಂದು ಹೈಲೈಟ್ ಅಂದರೆ ಅದೇ ಸಾಸ್ಗಳು, ಇದು ಕೂಡ ಇಲ್ಲಿ ನೋಡಿ ಚಿಲ್ಲಿ ಸಾಸ್. ಹ್ಞೂ, ಗ್ಲಾಸು ತರ್ಸ್ಕೊಂಡ್ಬಿಟ್ವಿ, ಎಲ್ಲದಕ್ಕೂ ಇಕ್ಕೊಂಡು ಇಕ್ಕೊಂಡು ಕಲ್ಸ್ಕೊಂಡು ತಿಂದ್ವಿ ಲಾಸ್ಟಲ್ಲಿ. ಇಲ್ಲ, ಹೋಗಲ್ಲ ಒಳಗಡೆಗೆ. ಓವರ್ಆಲ್ ಚೆನ್ನಾಗಿತ್ತು, ಇಷ್ಟ ಆಯಿತು. ಬಜೆಟ್ನೂ ಓಕೆನೆ ಅನಿಸುತ್ತೆ ಅಲ್ಲ ಬ್ರೋ? ಸೊ ಈ ಕಡೆ ನಾನಾ ಪ್ಲಾಜಾ ಕಡೆ ಬಂದರೆ ಟ್ರೈ ಮಾಡಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದ್ರೆ ಎರಡೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಿಮ್ಮ ಸಪೋರ್ಟ್ ಜಾಸ್ತಿ ಇದ್ದರೆ ಈ ಥರ ಟ್ರಾವೆಲ್ಲು ವೀಡಿಯೋಸು ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀವಿ, ನೀವು ಮಾಡ್ತೀರಿ ನಂಬ್ತಾ. ಇನ್ನೊಂದು ಇದೇ ಬಟ್ಟಿನಲ್ಲಿ ನಾವೆಲ್ಲರೂ ಅಲ್ಲಲ್ಲಿ ಸಿಗ್ತಾ ಇರ್ತೀವಿ, ನೋಡ್ತಾ ಇರಿ ಈ ಸೀರೀಸ್ನ, ಥೈಲ್ಯಾಂಡ್ ಸೀರೀಸ್ನ. ನಮಗೆ ಥೈಲ್ಯಾಂಡ್ ಟೂರ್ಗೆ ಆರ್ಗನೈಸ್ ಮಾಡಿಕೊಟ್ಟಿರೋರು ಐ ವಿಲ್ ಟ್ರಾವೆಲ್ ಅಂತ ನಮ್ಮ ವಿಕ್ರಮ್ ಬ್ರೋ ಅವ್ರಿಗೆ ಬೇಕಾಗಿರೋರು, ಅವರ ಬಗ್ಗೆ ಹೇಳ್ಬಿಡಿ ಬ್ರೋ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಟ್ರಾವೆಲ್ ಏಜೆನ್ಸಿ ಇಂಟರ್ನ್ಯಾಷನಲ್ ಟೂರ್ ಎಲ್ಲ ಪ್ಲಾನ್ ಮಾಡ್ತಾರೆ. ಸೊ ಕಸ್ಟಮೈಸ್ ಮಾಡಿಕೊಡ್ತಾರೆ. ಈಗ ನಮಗೆ ಹೆಂಗೆ ಮಾಡಿಕೊಟ್ಟಿದ್ದಾರೆ ಕಸ್ಟಮೈಸು, ಫುಡ್ ಟೂರ್ ಮಾಡೋದಕ್ಕೆ ಆ ಥರ. ನಿಮಗೆ ಬೇರೆ ಹನಿಮೂನ್ ಟೂರ್ ಅಥವಾ ಫ್ರೆಂಡ್ಸ್ ಜೊತೆ ಎಂಜಾಯ್ಮೆಂಟ್ ಟೂರ್, ಪ್ಲೇಸಸ್ ನೋಡೋದು ಎಲ್ಲ ಥರ ಮಾಡಿಕೊಡ್ತಾರೆ ಎಲ್ಲ ದೇಶಕ್ಕೆ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು, ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿ, ಟ್ರಾವೆಲ್ ಮಾಡಿ, ಮತ್ತೆ ಇನ್ನೊಂದು ವೀಡಿಯೋ ನಾವು ಸಿಗ್ತೀವಿ.